2015 ನಲ್ಲಿ ಅಮೆರಿಕಾ ನಾಸಾ ಏಜೆನ್ಸಿ ಅವರು ಈ ನಮ್ಮ ಇಂಡಿಯಾದಲ್ಲಿರೋ ಮೌಂಟೇನ್ ಎವರೆಸ್ಟ್ ಅಂದ್ರೆ ಕೈಲಾಸ ಪರ್ವತರಲ್ಲಿ ಏನಕ್ಕೆ ಅದರ ಮೇಲೆ ಯಾರು ಹೋಗಕ್ಕೆ ಆಗ್ತಾ ಇಲ್ಲ ಏನಕ್ಕೆ ಅದರ ಮೇಲೆ ಹೆಲಿಕಾಪ್ಟರ್ ಆಗಿರಲಿ ಏರೋಪ್ಲೇನ್ ಆಗಿರಲಿ ಏನು ಹೋಗಕ್ಕೆ ಆಗ್ತಾ ಇಲ್ಲ ಅಂಡ್ ಯಾರು ಕೂಡ ಹತ್ತೋಕೆ ಆಗ್ತಾ ಇಲ್ಲ ಅದರ ಮೇಲೆ ಏನಾದ್ರು ಹತ್ತಿದ್ರೆ ಸಡನ್ ಆಗಿ ಅವ್ರಿಗೆ ಏನಾದ್ರು ಆಗೋದು ಮತ್ತೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗೋದು ಎಷ್ಟೊಂದು ಜನ ಟ್ರೈ ಮಾಡಿದ್ರೆ ಬಟ್ ಯಾರು ಕೂಡ ಹತ್ತೋಕೆ ಆಗಿಲ್ಲ ಬಟ್ ಏನಕ್ಕೆ ಅನ್ನೋದು ಅದೇ ಇದರಲ್ಲಿ ಮೇನ್ ಇರೋದು ನಾಸಾ ಏಜೆನ್ಸಿ ಅವರು ಅಮೆರಿಕದವರು ಗೂಗಲ್ ಮ್ಯಾಪ್ ಸಹಾಯದಿಂದ ನ್ಯಾವಿಗೇಷನ್ ಸಹಾಯದಿಂದ ಅದರ ಫೋಟೋನ ಒಂದು ಕ್ಯಾಪ್ಚರ್ ಮಾಡಿದ್ದಾರೆ ಸೋ ಅದನ್ನು ಕೂಡ ಇಲ್ಲಿ ಹಾಕ್ತೀನಿ ನೋಡಿ ಇಂಡಿಯನ್ ಮೈಥಾಲಜಿ ಪ್ರಕಾರ ಶಿವನಿಗೆ ಮತ್ತೆ ನಮ್ಮ ಇಂಡಿಯಾ ನಮ್ಮ ಭಾರತಕ್ಕೆ ಪರಮಶಿವ ಅಂದ್ರೆ ಈಶ್ವರ ನಮ್ಮ ಜನಗಳಿಗಾಗಿರ್ಲಿ ಮತ್ತೆ ರಾಕ್ಷಸರಾಗಿರ್ಲಿ ದೇವತೆಗಳಿಗಾಗಿರ್ಲಿ ಅವರೆಲ್ಲರಿಗಿಂತ ತಗೊಳ್ಳ ಅಂತ ಹೇಳ್ತಾರಲ್ಲ ಅದಕ್ಕೆಲ್ಲ ಅಧಿಪತಿ ಅಂದ್ರೆ ನಮ್ಮ ಶಿವನೇ ಓಕೆ 1962 ಅಲ್ಲಿ ಸೊ ಇಂಡಿಯಾ ಚೈನಾ ಮತ್ತೆ ಇಂಡಿಯಾ ಸೆಂಟರ್ ಅಲ್ಲಿ ಯುದ್ಧ ನಡೆಯುತ್ತೆ ಅಂಡ್ ಚೈನಾ ಆ ಯುದ್ಧ ಆದ್ಮೇಲೆ ಆ ಮೌಂಟೇನ್ ನ ನಮ್ಗೆ ಬೇಕು ಯಾಕಂದ್ರೆ ಅದು ಸೆಂಟರ್ ಆಫ್ ಬಾರ್ಡರ್ ಬರುತ್ತೆ ಸೊ ನಮ್ಗೆ ಬೇಕು ಇಲ್ಲ ನಿಮ್ಗೆ ಬೇಕು ಅನ್ನೋದಕ್ಕೆಲ್ಲ ಜಗಳ ನಡೆದಿರುತ್ತೆ ಅವರಲ್ಲಿ 2001 ಅಲ್ಲಿ ಸ್ಪೇನ್ ದೇಶದವರು ಹೆಂಗರ ಮಾಡಿ ಪರ್ವತ ನಾವು ಹತ್ತಲೇಬೇಕು ಅಂದ್ಬಿಟ್ಟು ಟ್ರೈ ಮಾಡ್ತಾರೆ ಆ ಪರ್ವತ ಹತ್ತಕ್ ಆಗ್ದಿರಾ ಬಂದ್ಮೇಲೆ ಇನ್ಫಾರ್ಮ್ ಹೇಳ್ತಾರೆ ಅಂದ್ರೆ ಇಂಟರ್ವ್ಯೂ ಕೊಡ್ತಾರೆ ಈ ತರ ನಾವು ಹತ್ತಕ್ ಹೋದಾಗ ಅವ್ರಿಗೆ ಏನೇನಾಯ್ತು ಅನ್ನೋದೆಲ್ಲ ಹೇಳ್ತಾರೆ ಅಂದ್ರೆ ಸ್ಪೇನ್ ದೇಶದಲ್ಲಿ ಇರೋರು ಆ ಮೌಂಟೇನ್ ಹತ್ತಕ್ ಹೋದಾಗ ಅವ್ರಿಗೆ ಒಂದ್ ಲೆವೆಲ್ ಹತ್ತೋವರೆಗೂ ಎಲ್ಲ ಆಕ್ಸಿಜನ್ ಲೆವೆಲ್ಸ್ ಎಲ್ಲ ಕರೆಕ್ಟ್ ಆಗಿತ್ತಂದ್ರೆ ಸೊ ಹತ್ತಾದ್ಮೇಲೆ ಅವ್ರಿಗೆ ಏನಾಯ್ತು ಅಂದ್ರೆ ಇದ್ದಕ್ಕಿದ್ದಂಗೆ ಮೋಡ ಎಲ್ಲ ಇದಾಗಿ ಒಂಥರ ಫ್ಲಡ್ ಎಲ್ಲ ಬರುತ್ತಲ್ಲ ಸೊ ಆ ತರ ಬಂದು ಎಫೆಕ್ಟ್ ಆಯ್ತಂತೆ ಅವ್ರಿಗೆ ಯಾವ ಲೆವೆಲ್ ಗೆ ಅವ್ರು ಹತ್ಬೇಕು ಅಂತ ಒಂದು ಪ್ಲಾನ್ ಒಂದ್ ಮ್ಯಾಪ್ ಇರುತ್ತೆ ಅವ್ರ ಹತ್ರ ಓಕೆನಾ ಸೊ ಮ್ಯಾಪ್ ನೋಡ್ಕೊಂಡು ಅವ್ರು ಹತ್ಬೇಕಾದಾಗ ಒಂದ್ ರೂಟ್ ಮ್ಯಾಪ್ ಅಲ್ಲಿ ನೋಡ್ಕೊಂಡು ಅವ್ರು ಹತ್ಬೇಕಾದಾಗ ಸೊ ಆ ಫ್ಲಡ್ ಅಂದ್ರೆ ಫುಲ್ ಗಾಳಿ ಬಂದು ಫುಲ್ ಮಂಜೆಲ್ಲ ಬಂದು ಫುಲ್ ಅವ್ರು ಹತ್ಬೇಕು ಅನ್ಕೊಂಡಿರೋ ರೂಟ್ ಎಲ್ಲ ಕ್ಲೋಸ್ ಆಗೋಗ್ಬಿಡುತ್ತೆ ಅಂದ್ರೆ ಮುಚ್ಚೋಗ್ಬಿಡುತ್ತೆ ಆ ಮೋಡದಿಂದ ಅಂಡ್ ಅದಾದ್ಮೇಲೆ ಅವರು ಇರ್ಲಿ ಅನ್ಬಿಟ್ಟು ಇನ್ನೊಂದ್ಸತಿ ಇನ್ನ ಒಂದ್ ಎರಡು ಒಂದ್ ಹತ್ತು ಹೆಜ್ಜೆ ಇಟ್ಟಾದ್ಮೇಲೆ ಅವಾಗ ಹಾರ್ಟ್ ನಿಧಾನ ಬಡ್ಕೊಳಕ್ ಸ್ಟಾರ್ಟ್ ಆಗುತ್ತಂತ ಅಂಡ್ ಅವ್ರ ಬಾಡಿ ಫುಲ್ ಪೇನ್ ಆಗೋದಾಗಿರ್ಲಿ ಮತ್ತೆ ಸುಸ್ತಾಗೋದಾಗಿರ್ಲಿ ಅದೆಲ್ಲ ಆಗ್ತಾ ಇರುತ್ತಂತ ಅವರು ಈ ಸಾಕಪ್ಪ ಇನ್ ನಮ್ ಕೈಲಿ ಹತ್ತೋಕ್ ಆಗಲ್ಲ ಅಂತ ಗೊತ್ತಾದ್ಮೇಲೆ ಅಂದ್ರೆ ಸುಸ್ತಾದ್ಮೇಲೆ ಎಲ್ಲ ಫೀಲ್ ಆಗುತ್ತೆ ಅಲ್ವಾ ಸೊ ಅದ್ ಗೊತ್ತಾದ್ಮೇಲೆ ಅವ್ರು ರಿಟರ್ನ್ ಬಂದ್ಬಿಟ್ಟು ಅವಾಗ ಏನು ಎಲ್ಲ ಮಾಮೂಲಿ ಆಗಿ ಆಗೋಗುತ್ತೆ ಕಾಮನ್ ಆಗಿ ಆಗೋಗ್ಬಿಡುತ್ತಂತೆ ಅವಾಗೇನ್ ಸುಸ್ತಾಗೋದಾಗಿರ್ಲಿ ಆಯಾಸ ಆಗೋದಾಗಿರ್ಲಿ ಹಾರ್ಟ್ ಬೀಟ್ ಜಾಸ್ತಿ ಆಗೋದಾಗಿರ್ಲಿ ಇಲ್ಲ ಕಮ್ಮಿ ಆಗೋದಾಗಿರ್ಲಿ ಮೀಡಿಯಂ ಲೆವೆಲ್ ಬಂದ್ಬಿಡುತ್ತಂತೆ ಅವ್ರಿಗೆ ಬಟ್ ಬೇರೆ ಜನಗಳು ಏನ್ ಹೇಳೋದು ಅಂದ್ರೆ ಈ ಕೈಲಾಸ ಪರ್ವತನ ಎಕ್ಕೋದು ಸಖತ್ ಕಷ್ಟ ಅಂಡ್ ಇದು ಅಸಾಧ್ಯ ಅಂತಾನೆ ಹೇಳೋದು ಅಂಡ್ ಇನ್ ಕೆಲವು ಸೈಂಟಿಸ್ಟ್ ಏನ್ ಹೇಳೋದು ಅಂದ್ರೆ ಮುಂಚೆ ಈ ಕೈಲಾಸಗಿಂತ ಮುಂಚೆ ಅಲ್ಲೊಂದು ನದಿ ಸಮುದ್ರ ಇತ್ತಂತೆ ಸೊ ಅದು ನೀರೆಲ್ಲ ಇದಾಗಿ ನೀರೆಲ್ಲ ಖಾಲಿಯಾಗಿ ಅದ್ರೊಳಗಡೆ ಇದ್ ಮೌಂಟೇನ್ ಅಲ್ಲಿ ಮೇಲೆ ಬಂದಿರೋದು ಅಂತೆ ಇಷ್ಟೊಂದು ಶಕ್ತಿಗಳು ಕೂಡ ಅದರಲ್ಲಿ ಇದೆ ಹಂಗಾಗಿ ಯಾರು ಹತ್ತೋಕ್ ಆಗ್ತಾ ಇಲ್ಲ ಅಂಡ್ ಯಾರು ಅದ್ರಲ್ಲಿ ಹತ್ತೋಕು ಆಗ ಸಾಧ್ಯನೇ ಇಲ್ಲ ಅಸಾಧ್ಯ ಅಂಡ್ ಚೈನಾ ಅವರು ಹತ್ತಿರ್ತಾರಲ್ಲ ಮೌಂಟೇನು ಅವರು ಅಲ್ಲಿ ಹತ್ತಿ ಬಂದ್ಮೇಲೆ ಇಂಟರ್ವ್ಯೂ ಅಲ್ಲಿ ಹೇಳಿದಾರಂತೆ ಅವರು ಅರ್ಧ ದಾರಿಯಲ್ಲಿ ಹೋಗಿ ಬರ್ಬೇಕಾದಾಗ ಋಷಿಮಣಿಗಳು ತಪಸ್ ಮಾಡ್ತಾ ಇರೋದು ಅವ್ರು ನೋಡಿದಾರೆ ಅದನ್ನ ಇಂಟರ್ವ್ಯೂ ಅಲ್ಲಿ ಅಂಡ್ ಅವರು ಋಷಿಮಣಿಗಳು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಹತ್ರ ಇರೋ ಶಕ್ತಿಯಿಂದ ಆ ಪರ್ವತನ ರಕ್ಷಿಸ್ತಾ ಇರ್ತಾರಂತೆ ಏನು ಆಗ್ತಿರ್ತಿರಂಗೆ ಅಂಡ್ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ ಅಂತೆ ಆ ಪರ್ವತ ಕೈಲಾಸ ಪರ್ವತ ಅಂಡ್ ಆ ಕೈಲಾಸ ಪರ್ವತದಲ್ಲಿ ಯಾವಾಗ್ಲೂ 24 hours ಡೈಲಿ ಓಂ 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 ಅಂತ ಸೌಂಡ್ ಬರ್ತಾ ಇರತ್ತಂತೆ ಈ ಕೈಲಾಸ ಪರ್ವತ ಇರೋ ಎತ್ತರ ಎಷ್ಟು ಗೊತ್ತಾಗೈಸ್ ನೋಡಿದ್ರೆ ನೀವು ನಿಜವಾಗ್ಲೂ ದಂಗ್ ಆಗ್ಬಿಡ್ತೀರಾ ಅಷ್ಟು ಸಖತ್ ಎತ್ತರ ಎಷ್ಟು ಅಂದ್ರೆ 6,714 meters ಲೆಕ್ಕ ಹಾಕೊಳ್ಳಿ ಎಷ್ಟುದ್ದ ಇರ್ಬೋದು ಅಂತ ವರ್ಲ್ಡ್ಸ್ ಅಲ್ಲಿ ಇರೋ ಎಷ್ಟೊಂದು ಮೌಂಟೇನ್ ಎವರೆಸ್ಟ್ ಎಷ್ಟೊಂದ್ ಜನ ಎಕ್ಕಿದ್ದಾರೆ ಹತ್ತಿದ್ದಾರೆ ಎಷ್ಟೊಂದ್ ಜನ ಬೇರೆ ದೇಶದಲ್ಲೂ ಬಂದ್ ಹತ್ತಿದ್ದಾರೆ ಬೇರೆ ದೇಶದಲ್ಲಿ ಇರೋ ಮೌಂಟೇನ್ ಮೇಲೂ ಕೂಡ ಹತ್ತಿದ್ದಾರೆ ಬಟ್ ಈ ನಮ್ ಇಂಡಿಯಾದಲ್ಲಿರೋ ಕೈಲಾಸ ಪರ್ವತ ಎಲ್ಲಾ ಟ್ರೈ ಮಾಡಿದಾರೆ ಅರ್ಧಕ್ಕೆ ಹೋಗಿ ವಾಪಸ್ ಬಂದಿದ್ ಯಾರು ಫುಲ್ ಹತ್ತೇ ಇಲ್ಲ ಕೈಲಾಸ ಪರ್ವತ ಮೇಲೆ ಈಗ್ಲೂ ಕೂಡ ಶಿವ ಹತ್ರ ಒಂದು ತ್ರಿಶೂಲದ ಇದಿರುತ್ತಲ್ಲ ಡಮರುಗ ಏನೋ ಅಂತಾರೆ ಅದನ್ನ ಸೊ ನನ್ಗೂ ಅದು ಕರೆಕ್ಟ್ ಆಗಿ ಗೊತ್ತಿಲ್ಲ ತಪ್ಪಾಗಿ ಹೇಳಿದ್ರೆ ಇದ್ ಮಾಡ್ಕೊಳ್ಳಿ ಸೊ ಅದನ್ನ ಹಿಂಗ್ ಇಟ್ಕೊಂಡು ನಿಂತ್ಕೊಂಡಿರ್ತಾನಂತೆ ಶಿವ ಬೇರೆಯವರು ಧರ್ಮಗಳಿಂದ ಹೇಳೋದಾದ್ರೆ ಅಂದ್ರೆ ಅವ್ರು ಗೊತ್ತಿರೋ ಪ್ರಕಾರ ಸೊ ಶಿವ ಕೈಲಾಸ ಮೇಲೆ ಹಿಂಗ್ ಇಟ್ಕೊಂಡು ನಿಂತ್ಕೊಂಡಿರ್ತಾನಂತೆ ಅಂತ ಹೇಳ್ತಾರೆ ಎಲ್ಲ ಗೊತ್ತಾದ್ಮೇಲೆ ಚೈನಾ ದೇಶದವರು ಈ ಮೌಂಟೇನ್ ಎವರೆಸ್ಟ್ ನ ಯಾರು ಹತ್ತಬಾರ್ದು ಅನ್ನೋದು ನಿಷೇಧ ಮಾಡಿದ್ದಾರೆ
ಓಕೆನಾ, ಯಾಕಂದ್ರೆ ಅದು ಸಖತ್ ಪವರ್ಫುಲ್ ಇದೆ, ಎಷ್ಟೊಂದ್ ಜನ ಅದೆಲ್ಲ ಟ್ರೈನ್ ಮಾಡಿ ಹೋಗಿ ವಾಪಸ್ ಬಂದಿದ್ದಾರೆ. ಸೊ ನಿಷೇಧ ಮಾಡಿದ್ರೆ ಇವಾಗ ಯಾರು ಎವರೆಸ್ಟ್ ಮೇಲೆ ಹತ್ತೋಕ್ ಆಗಲ್ಲ. ಅಂಡ್ ಅಮೆರಿಕನ್ ಸೈಂಟಿಸ್ಟ್ ಅಂದ್ರೆ ನಾಸಾ ಏಜೆನ್ಸಿ ಅವರು ಗೂಗಲ್ ಸಹಾಯ ಅಂದ್ರೆ ಗೂಗಲ್ ನ್ಯಾವಿಗೇಷನ್ ಸಹಾಯದಿಂದ ಗೂಗಲ್ ಮ್ಯಾಪ್ಸ್ ಇಂದ ನೋಡಬಹುದಲ್ಲ. ಇವಾಗ ನೀವು ಎಕ್ಸಾಂಪಲ್, ಇವಾಗ ರಾಯದನ್ ಸ್ಟ್ರೀಟ್ ಹೋದ್ರಿ ಅಂದ್ರೆ ಅದ್ರಲ್ಲಿ ಗೊತ್ತಾಗೇ ಗೊತ್ತಾಗುತ್ತೆ ಯಾವ ರೂಟ್ ಇದೆ, ಏನು ಮನೆ ಇರೋದು, ಶಾಪ್ ಇರೋದು, ಅಡ್ರೆಸ್ ಎಲ್ಲ ಗೊತ್ತಾಗುತ್ತೆ ಇವಾಗ ನ್ಯಾವಿಗೇಷನ್. ಸೊ ಹಂಗೆ ಈ ನಾಸಾ ಕಂಡಿಡ್ದಿರೋದು ಈ ಕೈಲಾಸ ಪರ್ವತ ಮೇಲೆ ಏನಿದೆ ಅಂತ, ಏನು ಮೇಲೆ ತಗೋಗ್ತಿಲ್ಲ, ಒಂದು ಫೋಟೋನ ಕ್ಯಾಪ್ಚರ್ ಮಾಡಿದೆ. ಸೊ ಅದನ್ನ ಇಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಕೈಲಾಸ ಪರ್ವತ ಒಂದು ಹ್ಯಾಂಗಲ್ ಅಲ್ಲಿ ಶಿವ ಈಶ್ವರ ತಪಸ್ ಮಾಡ್ತಾ ಇರೋ ತರ ಒಂದು ಇದ್ಬರು, ಬಟ್ ಹೇಳಿದ್ರೆ ಯಾರು ನಂಬೋ ತರ ಇರಲ್ಲ, ಬಟ್ ರಿಯಲ್ ಆಕ್ಚುಯಲ್ ಫ್ಯಾಕ್ಟ್ ಇದೆ. ನಮ್ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನೋಡಬಹುದು, ಇಲ್ಲಿ ಕ್ಲಿಪ್ ಹಾಕಿರ್ತೀನಿ ನೋಡಿ. ನಿಮ್ಗೇನಾದ್ರೂ ಇಲ್ಲಿ ನಾವು ಹಾಕಿರೋ ಕ್ಯಾಪ್ಚರ್ ನಂಬಕ್ ಆಗಿಲ್ಲ ಅಂದ್ರೆ, ಸೊ ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಬಹುದು, ನಿಮ್ ಫೋನ್ ಅಲ್ಲೂ ಕೂಡ ಇದು ಇಮೇಜ್ ಬರುತ್ತೆ. ಓಕೆನಾ, ಅವ್ರು ಹೇಳಿದ್ದಾರೆ ನಾಸಾ ಅವರು, ನೀವು ಫೋನ್ ಅಲ್ಲಿ ಕೂಡ ಸರ್ಚ್ ಮಾಡಬಹುದು. ಅಂಡ್ ಈ ಫೋಟೋ ಗೂಗಲ್ ಅರ್ತ್ ನಾಸಾ ಕಡೆಯಿಂದ ರಿಲೀಸ್ ಮಾಡಿದ್ದಾರೆ. ಅಂಡ್ ಈ ಫೋಟೇಜ್ ಅಲ್ಲಿ ಯಾವುದು ಕೂಡ ಎಡಿಟಿಂಗ್ ಇಲ್ಲ ಗೈಸ್. ಓಕೆನಾ, ಯಾವುದು ಕೂಡ ಎಡಿಟಿಂಗ್ ಇಲ್ಲ. ನಾಸಾ ರಿಲೀಸ್ ಮಾಡಿರೋ ಒರಿಜಿನಲ್ ಫೋಟೇಜ್ ಗೈಸ್, ಆಯ್ತಾ. ಇದ್ರಲ್ಲಿ ಫೇಕ್ ಈಗ ಏನು ಇಲ್ಲ, ಇದ್ರಲ್ಲಿ ಯಾರೋ ಫೇಕ್ ಎಡಿಟಿಂಗ್ ಯಾರು ಮೋಸ ಮಾಡಲ್ಲ ಇಂತ ವಿಷಯಗಳಲ್ಲೆಲ್ಲ. ಸೊ ಇದು ರಿಯಲ್. ಅಂಡ್ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಫಾಲೋ ಮಾಡಿ ಗೈಸ್ ಬೇಗ. ಥ್ಯಾಂಕ್ ಯು ಗೈಸ್.